ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ನಿಮ್ಮ ವಾಟ್ಸಾಪ್ ಅಕೌಂಟ್ ಹ್ಯಾಕ್ ಆಗಿದೆಯಾ, ಹ್ಯಾಕ್ ಆಗಿದ್ರೆ ಹೇಗೆ ಚೆಕ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ಪರ್ಟಿಕ್ಯುಲರ್ ಟ್ರಿಕ್ಸ್ ತುಂಬಾ ಸಿಂಪಲ್ ಟ್ರಿಕ್ಸ್, ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಟ್ರಿಕ್. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಾಟ್ಸಾಪ್ ಒಂದು ಫೇಮಸ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಯಾರ್ಯಾರ ಹತ್ರ ಸ್ಮಾರ್ಟ್ ಫೋನ್ ಇದೆಯೋ ಅವ್ರ ಹತ್ರ ಎಲ್ಲಾ ಮ್ಯಾಕ್ಸಿಮಮ್ ಔಟ್ ಆಫ್ 100 ಪೀಪಲ್ಸ್ 99 ಪೀಪಲ್ ಈ ವಾಟ್ಸಾಪ್ ನ ಯೂಸ್ ಮಾಡ್ತಾರೆ. ಅಂದ್ರೆ 99 ಜನರು 100ರಲ್ಲಿ ಈ ವಾಟ್ಸಾಪ್ ಅಪ್ಲಿಕೇಶನ್ ನ ಯೂಸ್ ಮಾಡ್ತಾರೆ. ಸೊ ಈ ವಾಟ್ಸಾಪ್ ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ಸೊ ಇದರಲ್ಲಿ ಆಲ್ವೇಸ್ ಅಡ್ವಾಂಟೇಜ್ ಇದ್ದೇ ಇದೆ. ನೀವು ಇದನ್ನ ಒಂದು ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೋತಿರ್ತೀರ. ಬಟ್ ಈ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ನಿಮ್ಮ ಪ್ರೈವೇಟ್ ಮೆಸೇಜಸ್ ಬೇರೆಯವರು ಆಕ್ಸೆಸ್ ಮಾಡೋ ಚಾನ್ಸಸ್ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮ್ಮ ವಾಟ್ಸಪ್ ಅಕೌಂಟ್ ಯಾರು ಹ್ಯಾಕ್ ಮಾಡ್ತಿದಾರಾ ಅಥವಾ ಆ ಪರ್ಟಿಕ್ಯುಲರ್ ಮೆಸೇಜಸ್ ನ ಬೇರೆಯವ್ರು ನೋಡ್ತಿದಾರಾ, ನೋಡ್ತಿದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಬೇರೆಯವ್ರು ಆಕ್ಸೆಸ್ ಮಾಡ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಎರಡು ಟಾಪಿಕ್ ಕವರ್ ಮಾಡ್ತೀನಿ. ಫಸ್ಟ್ ಟಾಪಿಕ್, ವಾಟ್ಸಾಪ್ ನ ಹೇಗೆ ವೆಬ್ಸೈಟ್ ಅಥವಾ ವೆಬ್ ಬ್ರೌಸರ್ ಮೂಲಕ ಆಕ್ಸೆಸ್ ಮಾಡೋದು ಅಂತ ತೋರಿಸ್ತೀನಿ, ಫಸ್ಟ್ ಐಟಮ್. ಸೆಕೆಂಡ್ ಒನ್, ನಿಮ್ಮ ವಾಟ್ಸಾಪ್ ಅಕೌಂಟ್ ನ ಯಾರಾದ್ರೂ ಆನ್ಲೈನ್ ನಲ್ಲಿ ಲಾಗಿನ್ ಮಾಡಿ ಆ ಮೆಸೇಜಸ್ ನ ನೋಡ್ತಿದ್ದೀರಾ ಅಂತ ಹೇಗ್ ನೋಡೋದು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ವಾಟ್ಸಾಪ್ ನ ಹೇಗೆ ವೆಬ್ ಬ್ರೌಸರ್ ಮೂಲಕ ಆಕ್ಸೆಸ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವೆಬ್ ಬ್ರೌಸರ್ಸ್ ಡಿಫ್ರೆಂಟ್ ವೆಬ್ ಬ್ರೌಸರ್ಸ್ ಇದೆ, ಕ್ರೋಮ್ ಇರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರ್ಬೋದು. ಸೊ ನಿಮ್ಮ ವಾಟ್ಸಾಪ್ ನ ವೆಬ್ ಅಲ್ಲಿ ಆಕ್ಸೆಸ್ ಮಾಡೋದಕ್ಕೆ ವಾಟ್ಸಾಪ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇನೆ ಒಂದು ಪ್ರಾವಿಷನ್ ಇದೆ. ಸೊ ಅದನ್ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ತೋರಿಸ್ತೀನಿ ನಾನೀಗ. ಸೊ ನೀವಿಲ್ಲಿ ನೋಡ್ಬೋದು, ಫಸ್ಟ್ ನೀವು web.whatsapp.com ಅಂತ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ, ಗೊತ್ತಾಯ್ತಲ್ಲ. web.whatsapp.com ಅಂತ ನಿಮ್ಮ ಯಾವುದೇ ಒಂದು ಬ್ರೌಸರ್ ಓಪನ್ ಮಾಡಿ ಆ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ, ಇದರ್ ಕ್ರೋಮ್ ಆಗಿರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು. ಈ ವೆಬ್ಸೈಟ್ಗೆ ಹೋದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಕಾಣಿಸ್ತಿದೆ ನೋಡಿ, ಕ್ಯೂ ಆರ್ ಕೋಡ್ ಅಪಿಯರ್ ಆಗುತ್ತೆ. ಈ ಕ್ಯೂ ಆರ್ ಕೋಡ್ ನ ನೀವು ನಿಮ್ಮ ಫೋನ್ ಅಲ್ಲಿರುವ ವಾಟ್ಸಾಪ್ ಅಪ್ಲಿಕೇಶನ್ ಓಪನ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಮೆಸೇಜಸ್ ಈವನ್ ಬ್ರೌಸರ್ ಅಲ್ಲಿ ಕೂಡ ಕಾಣಿಸುತ್ತೆ. ನೀವು ಬ್ರೌಸರ್ ಅಲ್ಲೇನೆ ಮೆಸೇಜ್ ಕಳಿಸ್ಬೋದು, ಮೆಸೇಜ್ ನ ಓದ್ಬೋದು, ಮತ್ತೆ ಇಮೇಜ್ ಕಳಿಸ್ಬೋದು. ನೀವು ನಿಮ್ಮ ಫೋನ್ ಅಪ್ಲಿಕೇಶನ್ ಅಲ್ಲಿ ಏನ್ ಮಾಡ್ತಿರೋ ಈ ವೆಬ್ ಅಪ್ಲಿಕೇಶನ್ ಅಲ್ಲಿ ಕೂಡ ಆ ಎಲ್ಲ ಆಪರೇಷನ್ ಮಾಡಬಹುದು, ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವಿಲ್ಲಿ ನೋಡ್ಬೋದು ಕೀಪ್ ಮೀ ಸೈನ್ ಇನ್ ಅಂತ ಒಂದು ಚೆಕ್ ಬಾಕ್ಸ್ ಇದೆ. ಇದನ್ನ ಎನೇಬಲ್ ಮಾಡಿ ನೀವು ವೆಬ್ ಆಪ್ ಗೆ ಲಾಗಿನ್ ಆದ್ರೆ ಈ web.whatsapp.com ಅಂತ ಸೈಟ್ ಅಲ್ಲಿ, ಸೊ ಈವನ್ ನೀವು ಕ್ಲೋಸ್ ಮಾಡಿದ್ರು ಕೂಡ, ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನ ಆಫ್ ಮಾಡಿ ಆನ್ ಮಾಡಿದ್ರು ಕೂಡ ನಿಮ್ಮ ಅಕೌಂಟ್ ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಡೆಸ್ಕ್ಟಾಪ್ ಆಗಿರ್ಬೋದು ಅಥವಾ ಈವನ್ ಮೊಬೈಲ್ ಅಲ್ಲಿ ಕೂಡ ಇನ್ನೊಂದ್ ಮೊಬೈಲ್ ಅಲ್ಲಿ ವೆಬ್ ಬ್ರೌಸರ್ ಓಪನ್ ಮಾಡಿ ಈ web.whatsapp.com ಅನ್ನ ಸೈಟಿಗೆ ಹೋಗಿ ಅಲ್ಲಿ ಲಾಗಿನ್ ಆಗಿದ್ರೆ ಈವನ್ ಆ ಮೊಬೈಲ್ ಅಲ್ಲಿ ಕೂಡ ಆಫ್ ಆಗಿ ಆನ್ ಆದ್ರೆ, ಇಲ್ಲ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಥವಾ ಮೊಬೈಲ್ ಆಫ್ ಆಗಿ ಆನ್ ಆದ್ರೂ ಕೂಡ ಅವರು ಈ ಆ ಪರ್ಟಿಕ್ಯುಲರ್ ಫೋನ್ ಅಥವಾ ಕಂಪ್ಯೂಟರ್ ಅಲ್ಲಿ ಮತ್ತೆ ಆ ವೆಬ್ಸೈಟ್ಗೆ ಹೋದ್ರೆ web.whatsapp.com ಹೋದ್ರೆ ಸೇಮ್ ಲಾಸ್ಟ್ ಟೈಮ್ ಯಾರು ಸ್ಕ್ಯಾನ್ ಮಾಡಿರ್ತಾರೋ ಅವ್ರ ಮೆಸೇಜಸ್ ಮತ್ತೆ ಇಮೇಜಸ್ ತೋರಿಸ್ತಾ ಹೋಗುತ್ತೆ, ಗೊತ್ತಾಯ್ತಲ್ಲ. ಒನ್ ವೇ ಇದು ತುಂಬಾ ಯೂಸ್ಫುಲ್, ಒನ್ ವೇ ಇದು ತುಂಬಾ ಮಾರಕಕಾರಿ ಅಂತ ಹೇಳ್ಬೋದು ಅಥವಾ ಹಾರ್ಮ್ಫುಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ಬೈ ಮಿಸ್ಟೇಕ್ ಯಾರ್ದಾರ ಬೇರೆ ಫೋನ್ ಅಥವಾ ಬೇರೆಯವ್ರ ಲ್ಯಾಪ್ಟಾಪ್ ಅಲ್ಲಿ ಈ web.whatsapp.com ವೆಬ್ ಅಪ್ಲಿಕೇಶನ್ಗೆ ಹೋಗಿ ಈ ಕ್ಯೂ ಆರ್ ಕೋಡ್ ನ ನಿಮ್ಮ ಫೋನ್ ಇಂದ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಅಕೌಂಟ್ ಆ ಪರ್ಟಿಕ್ಯುಲರ್ ಬ್ರೌಸರ್ ಅಲ್ಲಿ ಸೇವ್ ಆಗುತ್ತೆ, ಬಿಕಾಸ್ ನೀವು ನಿಮ್ಮ ಕ್ರೆಡೆನ್ಶಿಯಲ್ಸ್ ನ ಸೇವ್ ಮಾಡಿದಾಗೆ. ಸೊ ಹಾಗಾಗಿ ನೀವು ಬೈ ಮಿಸ್ಟೇಕ್ ನೀವು ಲಾಗ್ಔಟ್ ಆಗ್ಲಿಲ್ಲ ಅಂತ ಅನ್ಕೊಂಡ್ರೆ ಏನಾಗುತ್ತೆ, ಸೊ ನಿಮ್ಮ ಮೆಸೇಜಸ್ ಎಲ್ಲ ಬೇರೆಯವ್ರು ಈಸಿಯಾಗಿ ನೋಡ್ತಾ ಹೋಗ್ಬೋದು, ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಇಟ್ ಈಸ್ ವೆರಿ ಸಿಂಪಲ್. ಸೊ ನಾನಿವಾಗ ನಿಮ್ಗೆ ಈ ಅಪ್ಲಿಕೇಶನ್ ನ ಅಥವಾ ಈ ಪರ್ಟಿಕ್ಯುಲರ್ ಕ್ಯೂ ಆರ್ ಕೋಡ್ ಬಂದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ವೆಬ್ಸೈಟ್ ಬಂದ್ರಿ web.whatsapp.com, ಬಟ್ ನೆಕ್ಸ್ಟ್ ನೀವು ಈ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಬೇಕಾಗುತ್ತೆ. ಸ್ಕ್ಯಾನ್ ಮಾಡೋದಕ್ಕೆ ಫಸ್ಟ್ ನಿಮ್ಮ ವಾಟ್ಸಾಪ್ ಅಪ್ಲಿಕೇಶನ್ ನ ಓಪನ್ ಮಾಡಿ, ವಾಟ್ಸಾಪ್ ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ
ನೀವು ಇಲ್ಲಿ ನೋಡ್ಬೋದು, ರೈಟ್ ಹ್ಯಾಂಡ್ ಸೈಡ್ ಅಪ್ಪರ್ ಕಾರ್ನರ್ ಅಲ್ಲಿ ನಿಮ್ಗೆ 3 ಡಾಟ್ಸ್ ಕಾಣಿಸುತ್ತೆ, ಗೊತ್ತಾಯ್ತಲ್ಲ. ಈ ಡಾಟ್ಸ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೆನ್ಯು ತೋರಿಸುತ್ತೆ. ಆ ಮೆನ್ಯೂಲಿ ನಿಮ್ಗೆ ವಾಟ್ಸಾಪ್ ವೆಬ್ ಅಂತ ಆಪ್ಷನ್ ಕಾಣಿಸುತ್ತೆ, ಗೊತ್ತಾಯ್ತಲ್ಲ. ವಾಟ್ಸಾಪ್ ಓಪನ್ ಮಾಡಿ ಈ 3 ಡಾಟ್ ನ ಕ್ಲಿಕ್ ಮಾಡಿದ್ರೆ ವಾಟ್ಸಾಪ್ ವೆಬ್ ಅಂತ ಆಪ್ಷನ್ ತೋರಿಸುತ್ತೆ. ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ನಿಮ್ಗೆ ಈ ತರ ಒಂದು ಸ್ಕ್ರೀನ್ ಅಪಿಯರ್ ಆಗುತ್ತೆ. ಇದನ್ನ ನೀವು ಆ ಪ್ರೀವಿಯಸ್ ಸ್ಕ್ರೀನ್ ಅಲ್ಲಿ ತೋರಿಸಿದಂತ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ, ಈ ಪ್ರೀವಿಯಸ್ ಸ್ಕ್ರೀನ್ ಅಲ್ಲಿ ತೋರಿಸ್ತಿರೋ, ನಿಮ್ಮ ಬ್ರೌಸರ್ ಅಲ್ಲಿ ತೋರಿಸ್ತಿರೋ ಯಾವುದೇ ಒಂದು ಬ್ರೌಸರ್ ಅಲ್ಲಿ ನೀವು ಓಪನ್ ಮಾಡಿರ್ತಿರಲ್ಲ, ಈ ಕ್ಯೂ ಆರ್ ಕೋಡ್ ನ ನೀವು ಫೋನ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ ಫೋನ್ ಮತ್ತೆ ವೆಬ್ ಬ್ರೌಸರ್ ಸಿಂಕ್ ಆಗುತ್ತೆ. ಅಂದ್ರೆ ನಿಮ್ ಫೋನ್ ಅಲ್ಲಿ ಏನ್ ಮೆಸೇಜಸ್ ಇದೆಯೋ ನೀವು ಬ್ರೌಸರ್ ಅಲ್ಲಿ ಕೂಡ ನೋಡಬಹುದು. ಸೊ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ನಿಮ್ಗೆ ವೆಬ್ ಬ್ರೌಸರ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ನಿಮ್ಮ ಅಕೌಂಟ್ ಏನೇ ತೋರಿಸುತ್ತೆ. ಇಲ್ಲಿ ನೀವು ಯಾರ್ಯಾರ ಹತ್ರ ಚಾಟ್ ಮಾಡಿರ್ತಾರೋ ಆ ಅಕೌಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಪ್ಲಸ್ ನೀವು ಬೇರೆ ಅಕೌಂಟ್ ಇನ್ಫಾರ್ಮೇಶನ್ ನ ಸರ್ಚ್ ಮಾಡಬಹುದು, ಹಾಗೆ ನೀವು ಇಲ್ಲಿ ಚಾಟ್ ಕೂಡ ಮಾಡಬಹುದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನೀವು ಒಂದು ವಾಟ್ಸಾಪ್ ಅಕೌಂಟ್ ಅಥವಾ ನಿಮ್ಮ ಮೊಬೈಲ್ ಇರೋ ಅಪ್ಲಿಕೇಶನ್ ನ ನೀವು ವೆಬ್ ಅಲ್ಲಿ ಹೇಗೆ ಆಕ್ಸೆಸ್ ಮಾಡೋದು ಅಂತ ಈ ಪರ್ಟಿಕ್ಯುಲರ್ ಸ್ಟೆಪ್ ಅಲ್ಲಿ ನೋಡಿದ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ವಾಟ್ಸಾಪ್ ಅಕೌಂಟ್ ನ ಯಾರಾದ್ರೂ ಆನ್ಲೈನ್ ಅಲ್ಲಿ ಲಾಗಿನ್ ಆಗಿ ಮೆಸೇಜಸ್ ನೋಡ್ತಿದ್ದಾರಾ ವಿಥೌಟ್ ಯುವರ್ ಪರ್ಮಿಷನ್ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಥವಾ ಹೇಗೆ ತಿಳ್ಕೊಳೋದು ಅಂತ ನೋಡೋದಾದ್ರೆ, ಜನರಲಿ ನಿಮ್ ಫೋನ್ ಅಲ್ಲಿ ನೀವು ಅಪ್ಲಿಕೇಶನ್ ಟೂಲ್ ಬಾರ್ ನೋಟಿಫಿಕೇಶನ್ ಬರುತ್ತೆ, ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ಆ ಅಪ್ಲಿಕೇಶನ್ ಟೂಲ್ ಬಾರ್ ಅಥವಾ ನೋಟಿಫಿಕೇಶನ್ ವಿಂಡೋದಲ್ಲಿ ನೀವು ಇಲ್ಲಿ ಮೇಲೆಯಿಂದ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತಲ್ಲ, ಇಲ್ಲಿ ನಿಮ್ಗೆ ಒಂದು ಮೆಸೇಜ್ ತೋರಿಸುತ್ತೆ, ವಾಟ್ಸಾಪ್ ವೆಬ್ ಇಸ್ ಕರೆಂಟ್ಲಿ ಆಕ್ಟಿವ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಲೈಟ್ ಥೀಮ್ ಇದೆ, ಇದು ಡಾರ್ಕ್ ಥೀಮ್ ಇದೆ, ನಿಮ್ಗೆ ಸೇಮ್ ಮೆಸೇಜ್ ತೋರಿಸುತ್ತೆ. ಈ ತರ ಏನಾರ ಮೆಸೇಜ್ ಇದ್ರೆ ಯಾರೋ ಒಬ್ರು ಅಥವಾ ನೀವೇ ಆದ್ರೂ ಕೂಡ ಒಂದು ವೆಬ್ ಬ್ರೌಸರ್ ಅಲ್ಲಿ ನಿಮ್ಮ ವಾಟ್ಸಾಪ್ ನ ಓಪನ್ ಮಾಡಿದ್ದೀರಾ, ವೆಬ್ ಅಪ್ಲಿಕೇಶನ್ ಅಲ್ಲಿ ಲಾಗಿನ್ ಆಗಿ ನಿಮ್ಮ ಮೆಸೇಜ್ ಓಪನ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಲ್ಲ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಫೋನಿನ ನೋಟಿಫಿಕೇಶನ್ ಬಾರ್ ಅಲ್ಲಿ ನಿಮ್ಗೆ ಈ ರೀತಿ ಮೆಸೇಜ್ ವಾಟ್ಸಾಪ್ ವೆಬ್ ಇಸ್ ಕರೆಂಟ್ಲಿ ಆಕ್ಟಿವ್ ಅಂತ ಏನಾರ ತೋರಿಸ್ತು ಅಂದ್ರೆ ನಿಮ್ಮ ವಾಟ್ಸಾಪ್ ಯಾರೋ ಒಬ್ರು ಅಥವಾ ನೀವೇನೆ ಕ್ರೋಮ್ ಬ್ರೌಸರ್ ಅಥವಾ ಇನ್ನೊಂದು ಫೋನ್ ಬ್ರೌಸರ್ ಅಲ್ಲಿ ಲಾಗಿನ್ ಆಗಿದ್ದೀರಾ, ಮೆಸೇಜಸ್ ಬೇರೆಯವರಿಗೆ ಕಾಣಿಸ್ತಾ ಇದೆ ಅಥವಾ ನೀವೇ ನೋಡ್ತಿದ್ದೀರಾ ಅಲ್ವಾ, ಬೇರೆಯವ್ರು ನೋಡ್ತಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ನೀವ್ ಈ ರೀತಿ ಮೆಸೇಜ್ ಬಂದ್ರೆ, ನೀವೇನಾದ್ರೂ ಲಾಗಿನ್ ಆಗಿಲ್ಲ ಅಂದ್ರೆ, ಫಸ್ಟ್ ಥಿಂಗ್ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ವಾಟ್ಸಾಪ್ ಅಪ್ಲಿಕೇಶನ್ ನ ಓಪನ್ ಮಾಡ್ಬೇಕು. ಗೊತ್ತಾಯ್ತಲ್ಲ, ವಾಟ್ಸಾಪ್ ಅಪ್ಲಿಕೇಶನ್ ಓಪನ್ ಮಾಡಿ ಮತ್ತೆ ಸೇಮ್ ಪ್ರೋಸೆಸ್, ಈ 3 ಡಾಟ್ ಇದೆಯಲ್ಲ, ಈ 3 ಡಾಟ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೆನ್ಯೂ ತೋರಿಸುತ್ತೆ, ಅದರಲ್ಲಿ ವಾಟ್ಸಾಪ್ ವೆಬ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಸ್ಕ್ರೀನ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು ಲಾಗ್ಡ್ ಇನ್ ಡಿವೈಸಸ್, ಯಾವ್ಯಾವ ಬ್ರೌಸರ್ ಲಾಗಿನ್ ಆಗಿದೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿದ್ರೆ ಲಾಸ್ಟ್ ಆಕ್ಟಿವ್ ಟುಡೇ 9:46 PM ಅಂದ್ರೆ 9:46 PM ಅಲ್ಲಿ ಯಾರೋ ಒಬ್ರು ಕ್ರೋಮ್ ಬ್ರೌಸರ್ ಅಲ್ಲಿ ಲಾಗಿನ್ ಆಗಿದ್ದಾರೆ, ನಿಮ್ಮ ವೆಬ್ ವಾಟ್ಸಾಪ್ ಅಕೌಂಟ್ ನ ಯೂಸ್ ಮಾಡಿದ್ದಾರೆ ಲಾಸ್ಟ್ ಅಂತ ಗೊತ್ತಾಯ್ತಲ್ಲ. ಸೊ ಬೈ ಮಿಸ್ಟೇಕ್ ಇದು ನೀವಲ್ಲ ಅಂತ ಏನಾರ ನಿಮ್ಗೆ ಕನ್ಫರ್ಮ್ ಇದ್ರೆ ನೀವು ಇಲ್ಲಿ ನೋಡ್ಬೋದು ಅದು ಕೆಳಗಡೆನೆ ಲಾಗ್ ಔಟ್ ಫ್ರಮ್ ಆಲ್ ದ ಡಿವೈಸ್ ಅಂತ ಇದೆ. ನೀವು ಇದನ್ನ ಸೆಲೆಕ್ಟ್ ಮಾಡಿದ್ರೆ ಯಾವ್ದಾವ್ದು ಕ್ರೋಮ್ ಬ್ರೌಸರ್ ಅಲ್ಲಿ ಲಾಗಿನ್ ಆಗಿದೆಯೋ ನಿಮ್ಮ ಅಕೌಂಟ್ ಅಲ್ಲಿಂದ ಎಲ್ಲಾ ಲಾಗ್ ಔಟ್ ಆಗುತ್ತೆ. ಸೊ ಅದು ಮಾಡಿದ ತಕ್ಷಣ ಬೇರೆ ಯಾರಾದ್ರೂ ಕೂಡ ನಿಮ್ಮ ಅಕೌಂಟ್ ನ ಇಲ್ಲೀಗಲ್ ಆಗಿ ಆಕ್ಸೆಸ್ ಮಾಡ್ತಿದ್ರೆ, ನಿಮ್ಮ ಮೆಸೇಜಸ್ ನೋಡ್ತಿದ್ರೆ, ಅವರಿಗೆ ಈ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಪ್ಲಸ್ ಸಿಂಬಲ್ ಇದೆ, ಪ್ಲಸ್ ಸಿಂಬಲ್ ಆಡ್ ಮಾಡ್ಕೊಂಡು ನೀವು ಎನ್ ನಂಬರ್ ಆಫ್ ಡಿವೈಸ್ ಗೆ ಲಾಗಿನ್ ಆಗ್ಬಹುದು. ಬಟ್ ಯು ಶುಡ್ ಬಿ ವೆರಿ ಕೇರ್ಫುಲ್, ನೀವು ವೆಬ್ ಲಾಗಿನ್ ಆಗ್ಬೇಕಾದ್ರೆ ನೀವು ಟ್ರಸ್ಟೆಡ್ ಲ್ಯಾಪ್ಟಾಪ್, ನಿಮ್ಮ ಪರ್ಸನಲ್ ಲ್ಯಾಪ್ಟಾಪ್ ಅಥವಾ ನಿಮ್ಮ ಇನ್ನೊಂದ್ ಯಾವ್ದಾರ ಮೊಬೈಲ್ ಬ್ರೌಸರ್ ಅಲ್ಲಿ ಮಾತ್ರ ಲಾಗಿನ್ ಆಗಿ ನಿಮ್ಗೆ ಏನಾರ ಡೌಟ್ ಬಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ವಾಟ್ಸಾಪ್ ಅಪ್ಲಿಕೇಶನ್ ಓಪನ್ ಮಾಡಿ ಈ 3 ಡಾಟ್ಸ್ ಕ್ಲಿಕ್ ಮಾಡಿ, ಈ ಆಪ್ಷನ್ಸ್ ಮೆನಲ್ಲಿ ವಾಟ್ಸಾಪ್ ವೆಬ್ ಅಂತ ತೋರಿಸುತ್ತೆ, ಅದನ್ನ ಚೂಸ್ ಮಾಡಿ ನೀವೇನ್ ಮಾಡ್ಬೇಕು, ಲಾಗ್ ಔಟ್ ಮಾಡ್ಬೇಕು, ಲಾಗ್ ಔಟ್ ಫ್ರಮ್ ಆಲ್ ಡಿವೈಸ್ ಅಂತ ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಪರ್ಸನಲ್ ಮೆಸೇಜ್ ಯಾರನ್ನು ಕೂಡ ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೆ ಟೆಕ್ನಾಲಜಿ ಎಷ್ಟು ನಿಮ್ಗೆ ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ. ನಿಮ್ಮ ಪ್ರೈವಸಿ, ನಿಮ್ಮ ಪ್ರೈವೇಟ್ ಮೆಸೇಜಸ್,
ಅದು ನಿಮ್ಮ ಸ್ವಂತ ಹಕ್ಕು, ಅದನ್ನ ಕಾಪಾಡ್ಕೊಳ್ಳೋ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹತ್ರ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಪರ್ಟಿಕ್ಯುಲರ್ ವಿಡಿಯೋ ಇನ್ಫಾರ್ಮೇಶನ್ ನ ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚ್ಕೊಳ್ಳಿ. ಸೊ ದಟ್ ಅವರು ಕೂಡ ತಮ್ಮ ವಾಟ್ಸಾಪ್ ಮೆಸೇಜ್ ಅನ್ನ ಅಥವಾ ತಮ್ಮ ವಾಟ್ಸಾಪ್ ಅಕೌಂಟ್ ನ ಸೆಕ್ಯೂರ್ ಮಾಡ್ಕೋಬಹುದು ಫ್ರಮ್ ದ ಇಲ್ಲೀಗಲ್ ಹ್ಯಾಕರ್ಸ್ ಇರ್ಬೋದು ಅಥವಾ ಇಲ್ಲೀಗಲ್ ಇಂಟ್ರೂಡರ್ಸ್ ಇರ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.